ಎಲ್ಲರಿಗೂ ನಮಸ್ಕಾರ. ಈ ಅವಧಿಯಲ್ಲಿ ನಾವು ರಾಗದ ಜಾತಿಗಳನ್ನು ಗುರುತಿಸುವುದು ಹೇಗೆ, ಔಡವ, ಷಾಡವ, ಸಂಪೂರ್ಣ ಮತ್ತು ಇತರ ಜಾತಿಗಳು ಹೇಗೆ ಉಂಟಾಗ್ತವೆ ಮತ್ತು ಔಡವ ಇತ್ಯಾದಿಗಳು ಹಾಗಂದ್ರೆ ಏನು ಎಂಬುದನ್ನು ತಿಳ್ಕೊಳ್ಳೋಣ. ರಾಗದ ಆರೋಹದಲ್ಲಿ ಮತ್ತು ಅವರೋಹದಲ್ಲಿ ಪ್ರಯೋಗವಾಗಿರುವಂತಹ ಸ್ವರಗಳ ಸಂಖ್ಯೆಗಳನ್ನು ಆಧರಿಸಿ ನಾವು ರಾಗದ ಜಾತಿಯನ್ನು ಕಂಡುಹಿಡಿಬೇಕಾಗತ್ತೆ. ಹಾಗೆ ನಾವು ಕಂಡುಹಿಡಿಬೇಕಾದ್ರೆ ರಾಗದ ಆರೋಹ ಮತ್ತು ಅವರೋಹಗಳಲ್ಲಿ ಪ್ರಯೋಗವಾಗಿರುವ ಸ್ವರಗಳನ್ನು ಒಂದು ಸ್ವರವನ್ನು ಒಂದು ಬಾರಿ ಮಾತ್ರ ಎಣಿಕೆ ಮಾಡಬೇಕು. ಇದು ತುಂಬ ಮುಖ್ಯವಾದ ನಿಯಮ. ರಾಗದ ಆರೋಹ ಮತ್ತು ಅವರೋಹದಲ್ಲಿ ಪ್ರಯೋಗವಾಗಿರುವ ಸ್ವರಗಳನ್ನು ಒಂದು ಸ್ವರವನ್ನು ಒಂದೇ ಬಾರಿ ಎಣಿಕೆ ಮಾಡಬೇಕು. ಉದಾಹರಣೆಗೆ ಸರಿಗಮ ಪದನಿ ಸ ಅಂತ ನಾವು ಸ ಮತ್ತು ಸ ಎರಡು ಬಾರಿ ಬಂದು ಅದನ್ನು ಎರಡು ಸ್ವರಗಳು ಅಂತ ಪರಿಗಣನೆ ಮಾಡಿದ್ರೆ ನಮಗೆ ರಾಗದ ಜಾತಿಯನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆರೋಹ ಮತ್ತು ಅವರೋಹದಲ್ಲಿ ಪ್ರಯೋಗವಾಗಿರುವ ಸ್ವರಗಳನ್ನು ಒಂದು ಸ್ವರವನ್ನು ಒಂದು ಬಾರಿ ಮಾತ್ರ ಎಣಿಕೆ ಮಾಡಬೇಕು. ಆವಾಗ ನಾವು ಯಾವ ರಾಗದ ಜಾತಿಯನ್ನಾದರೂ ಕಂಡುಹಿಡಿಯಬಹುದು. ರಾಗದ ಜಾತಿಗಳು ಒಂಬತ್ತಾಗ್ತವೆ. ಮುಖ್ಯವಾಗಿ ಔಡವ ಔಡವ, ಷಾಡವ ಷಾಡವ, ಸಂಪೂರ್ಣ ಸಂಪೂರ್ಣ. ಈ ಮೂರು ರಾಗದ ಜಾತಿಗಳನ್ನು ತಿಳ್ಕೊಂಡ್ರೆ ಉಳಿದ ಜಾತಿಗಳನ್ನು ನಾವು ಸುಲಭವಾಗಿ ಗುರುತಿಸಲಿಕ್ಕೆ ಸಾಧ್ಯವಿದೆ. ಔಡವ ಔಡವ ಅಂತಂದ್ರೇನು? ಔಡವ ಅಂತಂದರೆ ಆರೋಹದಲ್ಲಿ ಐದು ಸ್ವರಗಳು, ಅವರೋಹದಲ್ಲಿ ಐದು ಸ್ವರಗಳು ಪ್ರಯೋಗವಾದಂಥ ರಾಗಗಳನ್ನು ನಾವು ಔಡವ ಜಾತಿಯ ರಾಗ ಅಂತ ಕರಿತೀವಿ. ಆರೋಹದಲ್ಲಿ ಆರು ಸ್ವರ, ಅವರೋಹದಲ್ಲಿ ಆರು ಸ್ವರ, ಹೀಗೆ ಪ್ರಯೋಗವಾಗಿರುವ ರಾಗಗಳನ್ನು ನಾವು ಷಾಡವ ಜಾತಿಯ ರಾಗಗಳು ಅಂತ ಕರಿತೀವಿ. ಆರೋಹದಲ್ಲಿ ಏಳು ಸ್ವರಗಳು, ಅವರೋಹದಲ್ಲಿ ಏಳು ಸ್ವರಗಳಿದ್ದರೆ ಅಂತಹ ರಾಗಗಳನ್ನು ನಾವು ಸಂಪೂರ್ಣ ಜಾತಿಯ ರಾಗಗಳು ಅಂತ ಕರಿತೀವಿ. ಮುಂದೆ ಔಡವ ಷಾಡವ ಸಂಪೂರ್ಣಗಳು ಮಿಶ್ರಣ ಹೊಂದಿ ಅನೇಕ ರಾಗಗಳ ಜಾತಿಗಳು ಉಂಟಾಗ್ತವೆ. ಈ ಕ್ರಮಬದ್ಧವಾಗಿ ನಾವು ಈ ಕೋಷ್ಟಕವನ್ನು ನೋಡೋಣ. ಆ ಕೋಷ್ಟಕದಲ್ಲಿ ಉದಾಹರಣೆಯನ್ನು ಸಹಿತ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಯಾಕೆಂದರೆ ಎಲ್ಲ ಜಾತಿಗಳಿಗೂ ಸಂಗೀತದಲ್ಲಿ ಕೆಲವಷ್ಟು ಜಾತಿಗಳಿಗೆ ಉದಾಹರಣೆಗಳು ಕಡಿಮೆ ಸಂಖ್ಯೆಯಲ್ಲಿ ಸಿಗ್ತವೆ, ರಾಗಗಳ ಸಂಖ್ಯೆ ಕಡಿಮೆ ಇದೆ. ಉದಾಹರಣೆಗೆ ಸಂಪೂರ್ಣ ಔಡವ ಈ ಜಾತಿಗೆ ನಾವು ಉದಾಹರಣೆ ಹುಡುಕುವುದು ಬಹಳ ಕಷ್ಟವಿದೆ. ಆ ದೃಷ್ಟಿಯಿಂದ ನಾನು ಸಾಕಷ್ಟು ಪುಸ್ತಕಗಳನ್ನು ನೋಡಿ ಹುಡುಕಿದ್ದೀನಿ ಉದಾಹರಣೆಗಳನ್ನು, ಅದನ್ನು ನಿಮಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಕೋಷ್ಟಕವನ್ನು ನಾವು ಗಮನಿಸೋಣ. ಔಡವ ಔಡವ ಆರೋಹದಲ್ಲಿ ಐದು ಸ್ವರ, ಅವರೋಹದಲ್ಲಿ ಐದು ಸ್ವರ, ಔಡವ ಜಾತಿಯ ರಾಗ. ಉದಾಹರಣೆಗೆ ಭೂಪ, ಮಾಲ್ಕಂಸ್, ಚಂದ್ರಕಂಸ್ ಇತ್ಯಾದಿ. ಷಾಡವ ಷಾಡವ ಜಾತಿಯ ರಾಗ, ಆರೋಹದಲ್ಲಿ ಆರು ಸ್ವರ, ಅವರೋಹದಲ್ಲಿ ಆರು ಸ್ವರ, ಷಾಡವ ಜಾತಿಯ ರಾಗ. ಉದಾಹರಣೆಗೆ ಮಾರ್ವ ಇತ್ಯಾದಿಗಳು. ಆರೋಹದಲ್ಲಿ ಏಳು ಸ್ವರ, ಅವರೋಹದಲ್ಲಿ ಏಳು ಸ್ವರ, ಸಂಪೂರ್ಣ ಜಾತಿಯ ರಾಗವಾಗತ್ತೆ. ಉದಾಹರಣೆಗೆ ಅಹಿರ್ ಭೈರವ್ ಇತ್ಯಾದಿಗಳು. ಆರೋಹದಲ್ಲಿ ಏಳು ಸ್ವರ, ಅವರೋಹದಲ್ಲಿ ಐದು ಸ್ವರ, ಸಂಪೂರ್ಣ ಔಡವ ಜಾತಿಯ ರಾಗ. ಈ ಥರ ಜಾತಿಗಳಿಗೆ ನಾವು ಉದಾಹರಣೆಗಳು ಕಷ್ಟ ಸಿಗುವುದು. ಗಂಧ ವಿಕ್ಷೇಪ ಅನ್ನುವಂಥ ಒಂದು ರಾಗ ಇದೆ. ಆರೋಹದಲ್ಲಿ ಏಳು ಸ್ವರ, ಅವರೋಹದಲ್ಲಿ ಐದು ಸ್ವರ, ಸಂಪೂರ್ಣ ಔಡವ ಜಾತಿಯ ರಾಗಕ್ಕೆ ಉದಾಹರಣೆ ಗಂಧ ವಿಕ್ಷೇಪ ಅನ್ನುವಂಥ ರಾಗವಾಗುತ್ತೆ. ಆರೋಹದಲ್ಲಿ ಏಳು ಸ್ವರ, ಅವರೋಹದಲ್ಲಿ ಆರು ಸ್ವರ, ಸಂಪೂರ್ಣ ಷಾಡವ ಜಾತಿಯ ರಾಗ. ಹೇಮಕ್ರಿಯಾ ಅನ್ನುವಂಥ ಒಂದು ರಾಗವಿದೆ. ಆ ರಾಗದಲ್ಲಿ ಆರೋಹದಲ್ಲಿ ಏಳು ಸ್ವರ, ಅವರೋಹದಲ್ಲಿ ಆರು ಸ್ವರ ಇದೆ. ಅದಕ್ಕಾಗಿ ಅದು ಸಂಪೂರ್ಣ ಷಾಡವ ಜಾತಿಯ ರಾಗಕ್ಕೆ ಉದಾಹರಣೆಯಾಗತ್ತೆ. ಅದೇ ರೀತಿ ಷಾಡವ ಔಡವ ಜಾತಿ, ಆರೋಹದಲ್ಲಿ ಆರು ಸ್ವರ, ಅವರೋಹದಲ್ಲಿ ಐದು ಸ್ವರ, ಷಾಡವ ಔಡವ ಜಾತಿಯ ರಾಗಕ್ಕೆ ಸಾರಂಗಿ ಅನ್ನುವಂಥ ರಾಗ ಉದಾಹರಣೆಯಾಗತ್ತೆ.
ಷಾಡವ ಸಂಪೂರ್ಣ ಜಾತಿಯ ರಾಗಕ್ಕೆ ಆರೋಹದಲ್ಲಿ ಆರು ಸ್ವರ ಅವರೋಹದಲ್ಲಿ ಏಳು ಸ್ವರ ಷಾಡವ ಸಂಪೂರ್ಣ ಜಾತಿಯ ರಾಗಕ್ಕೆ ನಾಯಕಿ ಅನ್ನುವಂಥ ರಾಗವಿದೆ ಅದು ಉದಾಹರಣೆ ಆಗುತ್ತೆ ಔಡವ ಷಾಡವ ಜಾತಿಯ ರಾಗ ಔಡವ ಆರೋಹದಲ್ಲಿ ಐದು ಸ್ವರ ಷಾಡವ ಅಂತ ಅವರೋಹದಲ್ಲಿ ಆರು ಸ್ವರ ಔಡವ ಷಾಡವ ಜಾತಿಯ ರಾಗಕ್ಕೆ ಜೋಗಿಯ ರಾಗ ಉದಾಹರಣೆ ಆಗುತ್ತೆ ಔಡವ ಸಂಪೂರ್ಣ ಆರೋಹದಲ್ಲಿ ಐದು ಸ್ವರ ಅವರೋಹದಲ್ಲಿ ಏಳು ಸ್ವರ ಔಡವ ಸಂಪೂರ್ಣ ಜಾತಿಯ ರಾಗಕ್ಕೆ ಮುಲ್ತಾನಿ ಮಧುವಂತಿ ಗಾವತಿ ಇತ್ಯಾದಿ ರಾಗಗಳು ಉದಾಹರಣೆಗಳಾಗ್ತವೆ ಹೀಗೆ ರಾಗಗಳ ಜಾತಿಗಳನ್ನು ನಾವು ಕಂಡುಹಿಡಬಹುದು ಒಟ್ಟು ಒಂಬತ್ತು ಜಾತಿಗಳು ಇವತ್ತಿನ ಸಂಗೀತದಲ್ಲಿ ಪ್ರಚಲಿತದಲ್ಲಿದೆ ಒಮ್ಮೆ ನಾವು ಇತಿಹಾಸವನ್ನು ಗಮನಿಸಿದಾಗ ವೇದಗಳ ಕಾಲದಲ್ಲಿ ಒಂದು ಸ್ವರವನ್ನು ಹಾಡೋದಕ್ಕೆ ಆರ್ಚಿಕ ಅಂತ ಕರೀತಿದ್ರು ಎರಡು ಸ್ವರವನ್ನು ಉಪಯೋಗಿಸಿ ಹಾಡ್ತಿದ್ರೆ ಅದಕ್ಕೆ ಗಾಥಿಕ ಅಂತ ಕರೀತಿದ್ರು ಮೂರು ಸ್ವರವನ್ನು ಉಪಯೋಗಿಸುವುದಕ್ಕೆ ಸಾಮಿಕ ನಾಲ್ಕು ಸ್ವರವನ್ನು ಉಪಯೋಗಿಸುವುದಕ್ಕೆ ಸ್ವರಾಂತರ ಅಂತ ಕರೆದ್ರು ಮುಂದೆ ಐದು ಸ್ವರಕ್ಕೆ ಔಡವ ಅಂತ ಕರೆದ್ರು ಆರು ಸ್ವರ ಉಪಯೋಗಿಸಿದ್ದಕ್ಕೆ ಷಾಡವ ಅಂತ ಕರೆದ್ರು ಏಳು ಸ್ವರವನ್ನು ಉಪಯೋಗಿಸಿದ್ದಕ್ಕೆ ಸಂಪೂರ್ಣ ಅಂತ ಕರೆದ್ರು ಹೀಗೆ ಒಂದು ಕಾಲಘಟ್ಟವನ್ನು ಅನುಸರಿಸಿ ಅಧ್ಯಯನ ಮಾಡ್ಕೋತ ಬಂದಾಗ ನಮಗೆ ಒಂದು ಸ್ವರದಿಂದ ಏಳು ಸ್ವರಗಳನ್ನು ಉಪಯೋಗಿಸುವುದಕ್ಕೆ ಮತ್ತು ಜಾತಿಗಳನ್ನು ಗುರುತಿಸೋದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಪ್ರಶ್ನೆಗಳು ಹೇಗೆ ಬರ್ಬೋದು ಸ್ವರಾಂತರ ಎಂಬ ಪ್ರಕ್ರಿಯೆಯಲ್ಲಿ ಮುಖ್ಯವಾಗಿ ಎಷ್ಟು ಸ್ವರಗಳು ಪ್ರಯೋಗವಾಗ್ತಿದ್ವು ಅಥವಾ ಸಾಮಿಕ ಈ ಪ್ರಕಾರದಲ್ಲಿ ಎಷ್ಟು ಸ್ವರಗಳು ಪ್ರಯೋಗವಾಗ್ತಿದ್ವು ಅಥವಾ ಸಂಪೂರ್ಣ ಔಡವ ಜಾತಿಯ ರಾಗಕ್ಕೆ ಉದಾಹರಣೆಯನ್ನು ಕೊಡ್ರಿ ಅಂತ ಈ ಥರ ಪ್ರಶ್ನೆಗಳು ಬರಬಹುದು ಇದನ್ನೆಲ್ಲ ನೀವು ಚೆನ್ನಾಗಿ ತಯಾರು ಮಾಡ್ಕೊಳ್ತೀರಾ ಅಂತ ನಂಬಿದ್ದೀನಿ ನನ್ನ ಈ ಪಾಠಗಳು ನಿಮಗೆ ಇಷ್ಟವಾದರೆ ಕಾಮೆಂಟ್ಸ್ ಕೊಡ್ರಿ ಶೇರ್ ಮಾಡಿರಿ ಎಲ್ರಿಗೂ ತಲುಪಿಸ್ರಿ ಮುಂದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಬರುವಂಥ ಹೆಚ್ಚಿನ ವಿಷಯಗಳನ್ನು ನೀವು ತಿಳ್ಕೊಳ್ರಿ ಎಲ್ಲ ಸಂಗೀತದ ವಿದ್ಯಾರ್ಥಿಗಳಿಗೆ ತಲುಪಿಸ್ಲಿಕ್ಕೆ ನೀವು ಸಹಕಾರ ಕೊಡ್ರಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ